ಸ್ನೇಹಿತರೆ ಹಾಗೂ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಆಯೋಜಕರೇ ಮತ್ತು ದೃಶ್ಯ ಮಾಧ್ಯಮದ ಗೆಳೆಯರೇ ಮತ್ತು ಚಿತ್ರ ತಂಡದ ಎಲ್ಲ ಸ್ನೇಹಿತರೆ ಮತ್ತು ನಮ್ಮ ಗೌರಿ ತಂಡದ ಒಬ್ಬೊಬ್ಬ ಸದಸ್ಯರೇ ಎಲ್ಲರಿಗೂ ಸ್ವಾಗತ ಹಾಗೆ ನಮಸ್ಕಾರ ಬಸವನಗುಡಿ ಈ ಒಂದು ಸ್ಥಳದಲ್ಲಿ ನಾನು ಯಾಕೆ ಮಾಡಿದ್ದೀನಿ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ನನ್ನ ಜೊತೆಗಿದ್ರಿ ವಾಸು ಸರ್ ಮತ್ತು ಹಲವಾರು ಹಿರಿಯ ಪತ್ರಕರ್ತರು ಎಸ್ ಮೂರ್ತಿಯವರು ವಿಜಯ ಸಾರ್ಥಿಯವರು ನಾಗೇಶ್ ಕುಮಾರ್ ಅವರು ಮನು ಅವರು ಹಾಗೂ ವೆಂಕಟೇಶ್ ಆಗ ಹುಡುಗ ವೆಂಕಟೇಶ್ ಅವರ ಅಂಕಲ್ ಇದ್ರು ಸುಧೀರ್ ಅವರು ಸುಧೀರ್ ಇದೇ ಒಂದು ಸ್ಥಳದಲ್ಲಿ ಐಶ್ವರ್ಯ ಅನ್ನೋ ಒಂದು ಸಿನಿಮಾ ಓಡ್ತಾ ನಡೀತು ಅವೆಲ್ಲ ಹಲವಾರು ಇವತ್ತು ಛಾಯಾಗ್ರಹಕರು ಇಲ್ಲಿದ್ದಾರೆ ಪತ್ರಕರ್ತರು ಯುವ ಪತ್ರಕರ್ತರು ಇದ್ದಾರೆ ಅನುಭವಿ ಪತ್ರಕರ್ತರು ಇದ್ದಾರೆ ಅವರೆಲ್ಲ ಮೋಸ್ಟ್ಲಿ ಕಾಲೇಜಲ್ಲಿ ಇದ್ರು ಅನ್ಸುತ್ತೆ ಸಿನಿಮಾ ನೋಡಿರ್ತಾರೆ ಅವರೆಲ್ಲ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅವತ್ತು 2005 ಮೂರ್ತ ಆಯಿತು ಐಶ್ವರ್ಯ ಅನ್ನೋ ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ನಾಯಕ ನಟರು ನಮ್ಮ ಕೆ ಸಿ ಎನ್ ಕುಮಾರ್ ಮತ್ತು ಒಬ್ಬ ತೆಲುಗು ನಿರ್ಮಾಪಕ ಜೊತೆಗೆ ಸೇರಿ ಮಾಡಿರೋಂಥ ಸಿನಿಮಾ ಅದು ಮತ್ತು ಆ ಸಿನಿಮಾಗೆ ವಿಶೇಷವಾಗಿ ಒಬ್ಬರು ಪಾದಾರ್ಪಣೆ ಮಾಡಿದ್ರು ಅದು ದೀಪಿಕಾ ಪಡ್ಕೋಣೆ ಅವತ್ತು ಪಾದಾರ್ಪಣೆ ಮಾಡಿದ್ದು ಇವತ್ತು ಜಸ್ಟ್ ಪ್ಯಾನ್ ಇಂಡಿಯಾ ಅಲ್ಲ ಇಂಟರ್ನ್ಯಾಷನಲ್ ಸ್ಟಾರ್ ಕೂಡ ಆಗಿದೆ ಇವತ್ತು ಮುಹೂರ್ತ ನಡೀತಾ ಇದೆ ನೀವೆಲ್ಲ ನನ್ನ ಜೊತೆಗೆ ಇದ್ದೀರಾ ಇವತ್ತು ಇಬ್ಬರು ಪಾದಾರ್ಪಣೆ ಮಾಡಿದ್ದಾರೆ ಒಂದು ಯುವ ಪ್ರತಿಭೆಗಳು ಅವರು ಒಬ್ಬ ಸಮರ್ಜಿತ್ ಲಂಕೇಶ್ ಮತ್ತು ಇನ್ನೊಬ್ಬರು ಸಾಮಿ ಅಯ್ಯರ್ ಗೌರಿ ಅಂತ ಒಂದು ಸಿನಿಮಾದಲ್ಲಿ ಇವತ್ತು ಒಂದು ಮುಹೂರ್ತ ನಡೆದಿದೆ ಇವರಿಬ್ಬರು ಪಾದಾರ್ಪಣೆ ಮಾಡಿದ್ದಾರೆ ಇವರು ಕೂಡ ಇಬ್ಬರು ಪ್ರತಿಭಾವಂತರು ಇಬ್ಬರು ಡೆಫಿನೆಟ್ಲಿ ದೊಡ್ಡ 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 ಮಟ್ಟದಲ್ಲಿ ಬೆಳೀತಾರೆ ಅನ್ನೋದು ಯಾವುದೇ ಒಂದು ಸಂದೇಶ ಇದೆ ಮತ್ತು ಗೌರಿ ಅಂತ ಒಂದು ಟೈಟಲ್ ಇಟ್ಟಿರೋದು ನನ್ನ ಒಂದು ಪ್ರೀತಿಯ ಅಕ್ಕ ಅವ್ರ ಮೇಲಿರೋ ಪ್ರೀತಿ ಅಭಿಮಾನ ಮತ್ತು ಸ್ನೇಹ ಮತ್ತು ಒಂದು ತಾಯಿಯಾಗಿ ನನಗಿದ್ರು ಅಂತ ಹೇಳಿದ್ದೆ ಆ ಒಂದು ಕಾರಣದಿಂದ ಗೌರಿ ಅನ್ನೋ ಒಂದು ಶೀರ್ಷಿಕೆ ಅಡಿ ಈ ಸಿನಿಮಾ ನಡೀತಾ ಇದೆ ಮತ್ತು ನಾನು ಈ ಬಸವನಗುಡಿಯಲ್ಲೇ ಹುಟ್ಟು ಬೆಳೆದಿದ್ದು ನಮ್ಮ ತಂದೆಯವರ ಒಂದು ಪತ್ರಿಕಾ ಒಂದು ಜರ್ನಿ ಈ ಬಸವನಗುಡಿಯಲ್ಲೇ ಶುರುವಾಗಿತ್ತು ಲಂಕೇಶ್ ಪತ್ರಿಕೆ ಇದೆ ಬಸವನಗುಡಿಯಲ್ಲೇ ಹುಟ್ಟಿತ್ತು ಮತ್ತು ಈ ಎಲ್ಲ ಕಾರಣಗಳಿಂದ ಒಂದೊಂದು ಗಲ್ಲಿಗಳು ಈ ಬಸವನಗುಡಿ ನನಗೆ ಗೊತ್ತಿದೆ ಗಲ್ಲಿಗಳಲ್ಲೂ ಬುಗುರಿ ಗೋಲಿ ಗಾಳಿಪಟ ಇವೆಲ್ಲ ಆಟ ಆಡಿದ್ದೀನಿ ಸೊ ಈ ಕಾರಣದಿಂದ ಬಸವನಗುಡಿಯಲ್ಲೇ ನಾನು ಇಟ್ಟಿದ್ದು ಒಂದು ಕಾಕತಾಳಿ ಮತ್ತು ಒಂದು ವಿಶೇಷ ಅಂತ ಹೇಳ್ಬೋದು ಮತ್ತು ಗೌರಿ ಅನ್ನೋ ಸಿನಿಮಾ ನಾನು ಜಾಸ್ತಿ ಹೆಚ್ಚು ಮಾತಾಡೋಕ್ಕೋಗಲ್ಲ ಇವತ್ತು ಮುಹೂರ್ತ ನಡೆದಿದೆ ಇವತ್ತು ಮುಹೂರ್ತ ಒಂದು ಶುರು ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಆತ್ಮೀಯವಾಗಿ ಬಂದು ಅವರು ಒಂದು ಶುಭ ಕೋರಿ ಅವರ ಒಂದು ಆಶೀರ್ವಾದವನ್ನು ನೀಡಿ ನಮ್ಮ ಮೇಲೆ ಒಂದು ಸಿನಿಮಾಗೆ ಒಂದು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸೊ ಇವತ್ತೆಲ್ಲ ನೀವೆಲ್ಲ ಅದಕ್ಕೆ ಒಂದು ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್ ನಮ್ಮ ಜೊತೆ ಈ ಜರ್ನಿಯನ್ನು ಮಾಡ್ತೀರ ಐಶ್ವರ್ಯ ಯಾತ್ರ ಒಂದು ಜರ್ನಿ ಆಯಿತು ಅದೇ ಥರ ಸಾಕಷ್ಟು ದಿನಗಳ ನಂತರ ನಾನು ಸಿನಿಮಾ ನಿರ್ದೇಶಕತ್ತೆ ಬಂದಿದ್ದೀನಿ ನಿಮ್ಮೆಲ್ಲ ಸಹಕಾರ ಸಹಾಯ ಪ್ರೀತಿ ಒಂದು ಹಾಗೆ ಮುಂದುವರಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮ ತಂಡದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ತಂಡದಲ್ಲಿ ಅಮರ್ಜಿತ್ ಲಂಕೇಶ್ ನಾಯಕ ನಟ ಮತ್ತು ಸಾಮ್ಯ ಅಯ್ಯರ್ ನಾಯಕ ನಟಿ ಅದರ ಜೊತೆಗೆ ಹಲವಾರು ಪ್ರತಿಭೆಗಳು ವಿಶೇಷ ಪ್ರತಿಭೆಗಳು ಇವೆ ಇನ್ನು ಮುಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆಲ್ಲರನ್ನು ಪರಿಚಯಿಸ್ತೀನಿ ಮತ್ತು ಒಬ್ಬರು ಇಲ್ಲಿ ಮನಸ್ಸಿ ಸುದ್ದಿಗಿರುವಂಥ ಅವರ ಒಂದು ಅದ್ಭುತವಾದ ಒಂದು ವಿಶೇಷ ಪಾತ್ರ ಈ ಹಿಂದೆ ಎಲ್ಲೂ ಮಾಡಿಲ್ಲ ಅವರು ಆ ಪಾತ್ರದಲ್ಲಿ ಅಂತ ಹೇಳ್ಬೋದು ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾದ ಒಂದು ಪರದೆಯ ಹಿಂದೆ ಇರೋರು ಎಲ್ಲ ನನ್ನ ಸ್ನೇಹಿತರೇ ಗೆಳೆಯರೇ ನನ್ನ ಒಂದು ಜೊತೆಯಲ್ಲಿ ಭಾಗಿಯಾಗಿರೋರು ಡಿ ಎ ಮಧುವರ್ ಇರ್ಬೋದು ಒಂದು ಸೀನಿಯರ್ ರೈಟರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ನನ್ನ ಪಕ್ಕ ಕೂತಿರೋರು ಕವಿರಾಜು ಅವರ ಒಂದು ಬೆಳವಣಿಗೆ ನನ್ನ ಕಣ್ಣು ಮುಂದೆ ನಡೆದಿರೋದು ಅವರು ನಾನು ಆಗಲೇ ಒಂದು 2 ಸಿನಿಮಾ 3 ಸಿನಿಮಾ ಮಾಡಿದ್ದೆ
ಲಿರಿಕ್ಸ್ ಬರಬೇಕು ಅಂತ ಬರಿಸಬೇಕು ಅಂತ ಅಂದಾಗ ನಾನು ತುಂಟಾಟನಲ್ಲೂ ಅಷ್ಟೇ ನಾನು ಫಸ್ಟ್ ಸಿನಿಮಾ ಅವಾಗಲೂ ನೋಡ್ತಾ ಇದ್ದೆ. ಗುರು ಕಿರಣ್ ಅವರು ಒಂದು ಹಲವಾರು ರೈಟರ್ಸ್ ಜೊತೆಗೆ ಕವಿರಾಜ್ ಬೆಳೆಸಬೇಕು ಅಂತ ಆಸೆ ಅವ್ರಿಗೆ, ಆದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಆ ಒಂದು ಸಮಯದಿಂದ ಇವತ್ತು ಒಬ್ಬ ರೈಟರಾಗಿ ಅಷ್ಟೇ ಅಲ್ಲ, ನಿರ್ದೇಶಕರಾಗಿ ಅಷ್ಟೇ ಅಲ್ಲ, ನಿರ್ಮಾಪಕರಾಗಿ ಯಶಸ್ಸಿನ ಕಂಡು ಇವತ್ತು ಒಂದು ಯಶಸ್ವಿ ಒಂದು ಪ್ರಯಾಣವನ್ನು ಮಾಡ್ತಾರೆ. ಅವರು ನಮ್ಮ ಸಿನಿಮಾಗೆ ಬಂದಿದ್ದಾರೆ. ಹಿಂದೆ ನನಗೆ ಹಿಟ್ಟು ಸಾಂಗ್ಸ್ಗಳು ಕೊಟ್ಟಿರೋಂಥ ವ್ಯಕ್ತಿ ಮತ್ತು ಬಿ ಎ ಮಧು ಜೊತೆಗೆ ನನಗೆ ಸಹಾಯ ನೀಡಿರೋದು ಈ ಸ್ಕ್ರಿಪ್ಟಲ್ಲಿ ಪ್ರೀತಿಯ ಮಾಸ್ತಿಯವರು. ಮಾಸ್ತಿಯವರು ತುಂಬ ಸಹಕರಿಸಿದ್ದಾರೆ ಇದರಲ್ಲಿ ಸಂಭಾಷಣೆಯಲ್ಲಿ. ಮತ್ತು ಮಾಸ್ತಿ ಜೊತೆಗೆ ರಾಜಶೇಖರ್ ಅಂತ ನಿರ್ದೇಶಕ ಬರಹಗಾರ, ನನ್ನ ಜೊತೆ ಮಜಾ ಟಾಕೀಸ್ ಮಾಡಿದವರು, ಕಾಮಿಡಿ ಎಲ್ಲ ತುಂಬ ಅದ್ಭುತವಾಗಿ ಬರೀತಾರೆ. ಅವರು ಈ ಒಂದು ಡೈಲಾಗ್ಸ್ಗಳಿಗೆ ಸಂಪೂರ್ಣವಾದ ಸಹಾಯ ನೀಡಿದ್ದಾರೆ, ಬರೆದಿದ್ದಾರೆ. ಅವರು ಈ ನಮ್ಮ ತಂಡದಲ್ಲಿದ್ದಾರೆ. ಅದ್ರ ಜೊತೆಗೆ ಒಂದು ಯುವ ಐಕಾನ್ ಅಂತ ಹೇಳ್ಬೋದು, ನನ್ನ ಜೊತೆ ಕೂತಿರೋರು ಇವತ್ತು ಎ ಜೆ ಶೆಟ್ಟಿ, ಒಂದು ಮಾತಾ ಕ್ಯಾಮ್ರಾ ಮಾಂತ್ರಿಕ ಅಂತ ಹೇಳ್ಬೋದು. ಅವರು ನನ್ನ ಜೊತೆ ಇರ್ತಿದ್ದಾರೆ, ಹಾಗೆ ಒಂದು ಫೋಟೋಶೂಟ್ ಮಾಡಿದ್ದೀವಿ. ಮತ್ತು ನಾನು ಅವರ ಒಂದು ಫ್ಯಾನು. ಒಂದು ಅದ್ಭುತವಾಗಿ ಒಂದು ಇಷ್ಟು ಯಂಗ್ ಏಜಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಕ್ಯಾಮ್ರಾ ಸೆರೆ ಹಿಡಿಯುವಂಥ ವ್ಯಕ್ತಿ ನನ್ನ ಜೊತೆ ಇವತ್ತು. ಒಂದು ಕ್ಯಾಮ್ರಾಮನ್ನು ಮತ್ತು ಡೈರೆಕ್ಟರ್ನ ಹಿಂದೆ ಹಲವಾರು ಬಾರಿ ಹೇಳಿದ್ದೀನಿ, ಗಂಡ ಹೆಂಡತಿದ್ರ ನನ್ನ ಹೆಂಡತಿಯಾಗಿ ಇವತ್ತು ನಮ್ಮ ಸಿನಿಮಾದಲ್ಲಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಧರ್ಮಪತ್ನಿ ಈ ಸಿನಿಮಾದ ನಿರ್ಮಾಪಕಿ ಅರ್ಪಿತಾ ಲಂಕೇಶ್ ಅಂತ, ಅವರು ವೇದಿಕೆಗೆ ಬರಬೇಕು. ಅವ್ರು ಎಲ್ಲಿದ್ದಾರೋ ಅವ್ರು ವೇದಿಕೆಗೆ ಬರಬೇಕು ದಯಮಾಡಿ. ಅವರು ಈಗಾಗಲೇ 22 ವರ್ಷದ ಒಂದು ಸಾಫ್ಟ್ವೇರ್ ಜರ್ನಿ ಮಾಡಿರೋ ಒಂದು ಚೇರ್ ಕೊಡಿ. ಅವರು ನಾ ಸಿನಿಮಾ ರಂಗ ತಂದೀನಿ ಸರಿ, ನನಗೆ ಇದರಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರು ನಿರ್ಮಾಪಕಿಗೆ ಈ ಸಿನಿಮಾನಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮತ್ತು ಅವರು ಒಂದೆರಡು ಮಾತಾಡಬೇಕು ಅಂದರೆ ಆಮೇಲೆ ಇಷ್ಟೇ ನಾನು ಹೇಳೋದು. ಇನ್ನೂ ಪ್ರಶ್ನೆಗಳು ನಿಮ್ದು ಇರುತ್ತೆ, ಆಮೇಲೆ ಮಾತಾಡ್ತೀನಿ, ಜಾಸ್ತಿ ಮಾತಾಡೋಕ್ಕೋಲ್ಲ. ಮತ್ತು ಕೊನೆಯದಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನಡೆಸ್ಕೊಡ್ತಾರಂಥ ವ್ಯಕ್ತಿ ನನಗೆ ತುಂಬ ಆತ್ಮೀಯರು, ಆಗಲೇ ಹೀರೋಯಿನ್ ಆಗಿದ್ದಾರೆ, ಆದರೂ ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಜಾನ್ವಿ ಕಾರ್ತಿಕ್. ಅವ್ರಿಗೂ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಜರ್ನಿ. ಈಗಾಗಲೇ ಆ್ಯಂಕರ್ ಆಗಿ, ನ್ಯೂಸ್ ರೀಡರ್ ಆಗಿ ಮತ್ತು ಹಲವಾರು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿದ್ದೀರಾ, ಸಿನಿಮಾನಲ್ಲೂ ಹೆಸರು ಮಾಡ್ತೀರಾ ಅನ್ನೋದು ಗ್ಯಾರಂಟಿ ಇದೆ. ಗುಡ್ ಲಕ್ ಟು ಯು. ಸೊ ಥ್ಯಾಂಕ್ ಯು ಎವ್ರಿಬಡಿ, ನಮಸ್ಕಾರ, ಧನ್ಯವಾದಗಳು. ಆಮೇಲೆ ಶ್ಯಾಮ್ ಅವರು, ನಮ್ಮ ಶ್ಯಾಮ್ ಅವರು ನನ್ನ ಸಿನಿಮಾ ಶುರುವಾಗಕ್ಕೂ ಮುಂಚೆನೇ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಇವತ್ತು ಬಂದಿದ್ದಾರೆ, ಅವ್ರಿಗೆ ಕಾಣಲೇ ಇಲ್ಲ ಅವಾಗಿಂದ. ಎಲ್ಲಿ ಶ್ಯಾಮ್ 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 ಅಂತ ಅವ್ರ ಅಣ್ಣ ಮತ್ತು ನಾನು ಬರಬೇಕು ವೇದಿಕೆಗೆ ಮೇಲೆ ಬರಬೇಕು, ದಯಮಾಡಿ. ಜಾಗ ಇಲ್ಲ, ಆದ್ರೂ ಪ್ಲೀಸ್ ನೀವು ವೇದಿಕೆ ಮೇಲೆ ಬಂದರೆ ಕಲರ್ಫುಲ್ ಆಗಿರುತ್ತೆ.